ಫ್ರೆಂಡ್ಸ್, ವೆಲ್ಕಮ್ ಟು ದ ರೇಣುಕಾ ಫ್ಯಾಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಲೈನಿಂಗ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಗಿದ್ರೆ ಮೊದಲನೇದಾಗಿ ನಾವು ಲೈನಿಂಗ್ನ ಕಟ್ ಮಾಡ್ಕೊಡೋಣ. ಇಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನ ಹಾಕ್ಕೊಂಡ್ಬಿಡಿ ಫ್ರೆಂಡ್ಸ್. ಅದೇ ಪೂರ್ಣ ಉದ್ದ ಬಂದು 13.5 inches ಇದೆ, ಅದಕ್ಕೆ ನಾವು 3/4 inch ಆ್ಯಡ್ ಮಾಡ್ತಾ ಇದ್ದೀನಿ. 14.5 inches ತಗೋತಾ ಇದ್ದೀನಿ. ಹಾಗೆ ಕಂಕಳು ಬಂದು 5.5 ಇದೆ, 5.1 inches ಇದೆ. ಇಲ್ಲೂ ಕೂಡ 14.5 plus 5.1 inches ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಕೂಡ 5.1 ಇಲ್ಲಿಂದ ಇಲ್ಲಿಗೆ 2 inches ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲೂ ಕೂಡ 1.5 inches ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ನಂತರ ಬ್ರಷ್ ಸುತ್ತಳತೆ 9.5, ಇದಕ್ಕೆ 2 inch ಆ್ಯಡ್ ಮಾಡಿ. ಸೊಂಟದ ಸುತ್ತಳತೆ 7.5 ಇದೆ ಫ್ರೆಂಡ್ಸ್, ಇದಕ್ಕೆ ನೀವು 1 inch ಟಕ್ಸ್ಗಾಗಿ ಆ್ಯಡ್ ಮಾಡಿ. ನಂತರ 2 inch ಸಡಿಲಕ್ಕಾಗಿ ಆ್ಯಡ್ ಮಾಡಿ. ಒಂದು ಗೆರೆಯನ್ನ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಶೇಪ್ ಕೊಡೋಕ್ಕೆ ಸರಿಯಾಗಿ ಬರಲ್ಲ ಅನ್ನೋದಾದರೆ ಇಲ್ಲಿ ನೋಡಿ 2 inchನಷ್ಟು ನೀವು ಮಾರ್ಕನ್ನ ಮಾಡ್ಕೊಂಡ್ಬಿಟ್ಟು ಫಸ್ಟು ಲೈಟಾಗಿ ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೊಳ್ಳಿ. ಬಗಲಿನ ಶೇಪ್ಗಾಗಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 4.5 ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ 1/2 inch, ನಾವು ಇಲ್ಲಿ 1 inch ಎಕ್ಸ್ಟ್ರಾ ತಗೊಂಡಿದೀವಲ್ಲ ಫ್ರೆಂಡ್ಸ್, ಅದು ಅದು ನೋಡಿ 1/2 inch ನಾವು ಟಕ್ಸ್ಗಾಗಿ ಮಾರ್ಕನ್ನ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಸ್ಮಾಲ್ ಶೋಲ್ಡರ್ ಅಂತ ಹೇಳ್ತೀವಿ, ಶೋಲ್ಡರ್ನ ಭುಜದ 1/2 ಭುಜ ಇದು. ಇದು ಬಂದು 2.5 ಇದೆ, 2.5 ಇದೆ, ನಾವು 3/4 inch ಆ್ಯಡ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ನಮಗೆ 3 inch ಭುಜ ಇದೆ, 1/2 inch ಹೊಲಿಗೆಗಾಗಿ ಹೋಗುತ್ತೆ, ಇನ್ನು 1/4 inch ನಮಗೆ ಎಮ್ಮಿಂಗ್ ಅಥವಾ ಪೈಪಿಂಗಲ್ಲಿ ಹೋಗುತ್ತೆ. ಹಾಗಾಗಿ ನಾನು 3 inch ಭುಜವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ ಇದು ಕುತ್ತಿಗೆಯ ಡೀಪ್ ಕಟ್ ಮಾಡೋದಕ್ಕೆ ನೋಡಿ 2.5 ತಗೊಂಡಿದ್ದೀನಿ, ಸಾರಿ ಆಳ ಕುತ್ತಿಗೆಯ ಅಗಲವನ್ನು ಕಟ್ ಮಾಡಲಿಕ್ಕೆ ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಹಿಂಭಾಗದಲ್ಲಿ ನೀವು ರೌಂಡ್ ಸ್ಕ್ವೇರ್ ಅಥವಾ ಯಾವುದೇ ರೀತಿಯಾಗಿ ಹೀಗೆ ನೆಕ್ಕನ್ನು ಕೊಡೋದಾದರೆ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದರಲ್ಲಿ ಡಿಸೈನ್ ಮಾಡೋದ್ರಿಂದ, ಕ್ಯಾನ್ವಸ್ ಡಿಸೈನ್ ಮಾಡೋದ್ರಿಂದ ಬ್ಯಾಕಲ್ಲಿ ಏನೂ ಕಟ್ ಮಾಡ್ತಾ ಇಲ್ಲ, ಹಾಗೆ ಬಿಡ್ತಾ ಇದ್ದೀನಿ. ಇದಿಷ್ಟೇ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟ್. ಹಾಗಿದ್ರೆ ಕತ್ತರಿಸೋಣ ಬನ್ನಿ. ಇಲ್ಲಿ ಒಂದು ಕಚ್ಚನ್ನು ಹಾಕ್ಕೊಳ್ಳಿ, ಇಲ್ಲಿ ಕೂಡ ಒಂದು ಕಚ್ಚನ್ನು ಹಾಕ್ಕೊಳ್ಳಿ. ಹಿಂಭಾಗದ ಬಗಲಿನ ಶೇಪನ್ನು ಕತ್ತರಿಸಿಕೊಳ್ಳಿ, ಇಲ್ಲಿ ಕೂಡ ಒಂದು ಕಚ್ಚನ್ನು ಹಾಕಿಕೊಳ್ಳಿ. ಹಾಗೆ ಇಲ್ಲಿ ಒಂದು ಈ ರೀತಿಯಾಗಿ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಹಿಂಭಾಗದಲ್ಲಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವಾಗಲೂ ಇದೆರಡು ಲೆವೆಲ್ ಆಗಿ ಇರಬೇಕು ಅಂಚು ಪೀಸಸ್ಸು.
ಹಾಗೆ ಹಿಂಭಾಗಕ್ಕಿಂತ ಮುಂಭಾಗ ಕಾಲು ಇಂಚ್ ಎಕ್ಸ್ಟ್ರಾ ಇಲ್ಲಿ ಬಂದು ಲೈಟಾಗಿ ಮಾರ್ಕನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿ 1.5 ಇಂಚಸ್ನಷ್ಟು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 1.5 ಅಥವಾ 1.5 ಇಂಚಸ್ನಷ್ಟು ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಹೀಗೆ ಗೆರೆಯನ್ನ ಹಾಕಿಕೊಳ್ಳಿ. ಇಲ್ಲೂ ಕೂಡ 1.5 ಇಂಚಸ್ಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲೈಟ್ ಆಗಿ ಹಿಂಭಾಗದ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೋಡಿ, ಬ್ಯಾಕ್ ಪಾರ್ಟ್ ಅನ್ನ ನಾನು ತೆಗಿತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಈ ರೀತಿ ಬಾಕ್ಸ್ ಅನ್ನ ಹಾಕೊಂಡ್ಬಿಟ್ಟು ನೋಡಿ, ಹಿಂಭಾಗಕ್ಕಿಂತ ಮುಂಭಾಗ 1/2 ಇಂಚು ಕಡಿಮೆ ಇರಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚಸ್ನಷ್ಟು, ಇಲ್ಲಿ 1.5 ಇಂಚಸ್ನಷ್ಟು. ಹಾಗೆ ಇಲ್ಲಿ ನೋಡಿ, 2.5 ಇಂಚಸ್ನಷ್ಟು ನಮಗೆ ಅಗಲ ಸಿಕ್ಕಿದೆ. ಇಲ್ಲೂ ಕೂಡ ಅಷ್ಟೇನೆ, 2.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಮುಂಭಾಗದ ಕುತ್ತಿಗೆಯ ಆಳವನ್ನು ಮಾರ್ಕ್ ಮಾಡ್ಕೊಳ್ಳಿ. 6 ಇಂಚ್ ಇದೆ ಫ್ರೆಂಡ್ಸ್, ನಾನು 6.5 ಇಂಚಸ್ ಇಡ್ತಾ ಇದ್ದೀನಿ. ಏಕೆಂದ್ರೆ ಇಲ್ಲಿ 1/2 ಇಂಚ್ ಹೊಲಿಗೆಗಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮುಂಭಾಗದ ಕುತ್ತಿಗೆಯ ಶೇಪ್ ಅನ್ನು ಮಾಡ್ಕೊಳ್ಳಿ. ಇಲ್ಲಿ ಒಂದು ವಿ, ಈ ರೀತಿಯಾಗಿ ವಿ ಶೇಪಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ನೋಡಿ, ಇಲ್ಲಿ 1/2 ಇಂಚ್ ನಮಗೆ ಪಟ್ಟಿಗಾಗಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಹಾಗೆ ಇಲ್ಲಿ ಇದು ನೋಡಿ, ಮುಂಭಾಗದ ಡಾಟ್ಸ್ಗಾಗಿ ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. 3.5 ಇಂಚಸ್ಗೆ ನಾನು ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಇದನ್ನು ಅಳತೆ ತೊಗೊಳ್ಳುವ ಕ್ರಮವನ್ನು ಬ್ಲೌಸ್ ಮೆಜರ್ಮೆಂಟ್ ತೊಗೊಳೋದ್ರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ಇಲ್ಲೂ ಕೂಡ 2.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಒಂದು ಕಾಲು ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಗೆರೆಯನ್ನು ಹಾಕಿಕೊಳ್ಳಿ. ನೋಡಿ, ಇಲ್ಲಿ 1.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿ. ಇಲ್ಲಿ ಕ್ರಾಸ್ ಬೆಲ್ಟ್ನ ಶೇಪನ್ನು ಕೊಟ್ಕೊಳ್ಳಿ. ಹಾಗೆ ಇಲ್ಲೂ ಕೂಡ 1.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿ. ಇಲ್ಲಿ 2.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಇಲ್ಲಿ ಅದು ಟಕ್ಸ್ಗಾಗಿ. ನೋಡಿ, 1/2 ಇಂಚಸ್ನಷ್ಟು ನಾವು ಟಕ್ಸನ್ನು ಹಿಡಿಬೇಕಾಗುತ್ತೆ. ಹಾಗೆ ಇಲ್ಲಿ ಬಂದು 2.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮುಂಭಾಗದ ಟಾಪನ್ನ ರೆಡಿಯಾಗಿದೆ, ಕತ್ತರಿಸಿಕೊಳ್ಳೋಣ. ಮುಂಭಾಗದ ಬಗಲಿನ ಶೇಪ್ ಅನ್ನ ಕತ್ತರಿಸ್ತಾ ಇದ್ದೀನಿ. ಭಾಗದ ಕುತ್ತಿಗೆಯ ಶೇಪ್ ಅನ್ನು ಕಟ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ವಿ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಏನಕ್ಕೆ ಅಂದ್ರೆ ನೋಡಿ, ಈ ಭಾಗದಲ್ಲಿ ಕೆಲವೊಬ್ಬರಿಗೆ ಲೂಸ್ ಬರ್ತಾ ಇರುತ್ತೆ,
ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಇಲ್ಲಿ ಕರೆಕ್ಟ್ ಆಗಿ ಟೈಟ್ ಆಗಿ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ಪಾಯಿಂಟ್ ಅನ್ನ ಮಾಡ್ಕೊಳ್ಳಿ. ಈ ಮಾರ್ಕ್ಗೆ ಈ ರೀತಿ ಮಾಡೋದ್ರಿಂದ ಎರಡು ಕಡೆನೂ ಒಂದೇ ತರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕಚ್ಚನ್ನ ಹಾಕೊಳ್ಳಿ, ಟಕ್ಸ್ಗಳು ಎರಡು ಕಡೆನೂ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ, ವ್ಯತ್ಯಾಸ ಆಗುವುದಿಲ್ಲ. ತೋಳಿನ ಉದ್ದ ಎಷ್ಟು ಬೇಕಾಗುತ್ತೋ ಅಷ್ಟನ್ನ 5.5 inches ನಷ್ಟು ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಎರಡು ಇಂಚು ನಮಗೆ ಸಡಿಲಕ್ಕಾಗಿ ತಗೋತಾ ಇದ್ದೀನಿ. ಅಂದ್ರೆ 5.5 inches ನ ತಗೊಂಡಿದೀವಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು 1.5 inches ನಷ್ಟು ಆ್ಯಡ್ ಮಾಡ್ಬೋದು. ನೋಡಿ 5.1 ನಾನು 1.5 ಆ್ಯಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಮಗೆ 7 inches ಅಗಲ ಫ್ರೆಂಡ್ಸ್. ಈಗ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇದು ಫೋಲ್ಡಿಂಗ್ ಫ್ರೆಂಡ್ಸ್. ತೋಳಿನ ಉದ್ದ 4.5 ಇದೆ, ನಾನು 5 inches ನ ತಗೋತಾ ಇದ್ದೀನಿ ಮೇಲ್ಭಾಗಕ್ಕೆ. 1/2 inch ಸ್ಟಿಚಿಂಗ್ ಆಗಿ ಹೋಗುತ್ತೆ ಹೊಲಿಗೆಗಾಗಿ. ಇಲ್ಲಿ 1/2 inch ಬಂದು ಫೋಲ್ಡ್ ಮಾಡಲಿಕ್ಕೆ ಟೋಟಲ್ ಆಗಿ 5.5 inches ನ ತಗೋತಾ ಇದ್ದೀನಿ. ನೋಡಿ 7 inch ನ ತಗೊಂಡಿದ್ದೀವಲ್ಲ, ಹಾಗೆ ಇಲ್ಲಿ 2 inch ನ ತಗೊಂಡಿದ್ದೀವಿ. ಇಲ್ಲಿ ನಾವು 1.5, 1.5, 1.75, 2 inches ವರೆಗೂ ತಗೋಬಹುದು ಫ್ರೆಂಡ್ಸ್. ನಾನು ಇಲ್ಲಿ 1.5 inches ನ ತಗೋತಾ ಇದ್ದೀನಿ. ಈಗ ಶೇಪ್ ಅನ್ನ ಕೊಟ್ಕೊಳ್ಳಿ. ಎರಡರ ಮಧ್ಯದಲ್ಲಿ ಒಂದು ಪಾಯಿಂಟ್ ಅನ್ನ ಹಾಕೊಳ್ಳಿ. ಹೀಗೆ 1/2 inch ಫ್ರೆಂಡ್ಸ್ ಈ ರೀತಿಯಾಗಿ ಶೇಪ್ ಅನ್ನ ಕೊಟ್ಕೊಳ್ಳಿ. ಮೊದಲನೇದಾಗಿ ಯಾವಾಗ್ಲೂ ಲೈಟ್ ಆಗಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ, ನಂತರ ನಿಮಗೆ ಶೇಪ್ ಕರೆಕ್ಟ್ ಆಗಿದೆ ಅನ್ಸಿದ ಮೇಲೆ ಈ ರೀತಿ ಡಾರ್ಕ್ ಆಗಿ ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಸುತ್ತಳತೆ ಬಂದು 6 inches ಇದೆ, ಇಲ್ಲೂ ಕೂಡ 2 inch ಸಡಿಲಕ್ಕಾಗಿ. ನಿಮಗೆ ಡೌಟ್ ಇದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹಿಂಭಾಗವನ್ನ ತೆಗೆದುಕೊಂಡು 1/2 inch ಹೊಲಿಗೆಗಾಗಿ ಹೋಗುತ್ತೆ, ಆ 1/2 inch ಇಲ್ಲಿ ಬಿಟ್ಬಿಡಿ. ಕಾಣಿಸ್ತಾ ಇದೆಲ್ಲ, ಹೀಗೆ ಬಿಟ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. ಈ ರೀತಿ ನಿಮ್ಮ ಶೇಪ್ ಸರಿಯಾಗಿದೆಯಾ ಅನ್ನೋದನ್ನ ಈ ರೀತಿ ನೋಡ್ಕೊಳ್ಳಿ. ನೋಡಿ 1 point ಇದೆ.
ನಾಲ್ಕು ಪೀಸನ್ನು ಇಡದ್ಬಿಟ್ಟು ಒಂದು ಕಚ್ಚನ್ನು ಹಾಕ್ಕೊಳ್ಳಿ. ಹಾಗೆ ಎರಡು ಪೀಸ್ ಮಾತ್ರ ಹೀಗೆ ಓಪನ್ ಮಾಡಿ ಮುಂಭಾಗದ ಶೇಪನ್ನು ಕತ್ತರಿಸಿಕೊಳ್ಳಿ. ಯಾವಾಗಲೂ ಫಿಶ್ ನ ಆಕಾರದಲ್ಲಿ ಮೊದಲಿನ ಶೇಪ್ ಕತ್ತರಿಸಬೇಕು. ನೋಡಿದ್ರಲ್ಲ ಹೀಗೆ. ಈಗ ಕ್ರಾಸ್ ಬೆಲ್ಟ್ ಅನ್ನ ಕತ್ತರಿಸ್ಕೊಳ್ಳಿ. ನೋಡಿ, ಕ್ರಾಸ್ ಬೆಲ್ಟ್ಗಾಗಿ 3.5 ಇಂಚಸ್ನಷ್ಟು ಮಾರ್ಕ್ ಮಾಡಿಕೊಡಿ. ಹಾಗೆ 2.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಡಿ. ಇಲ್ಲಿಯೂ ಕೂಡ 2.5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡಿಕೊಡಿ. ಒಂದು ಗೆರೆಯನ್ನ ಹಾಕೊಳ್ಳಿ. ನೋಡಿ, 3 ಇಂಚಸ್ ಇದೆ, ಇದು ಟಕ್ಸ್ಗಾಗಿ. ಮತ್ತೆ 3 ಇಂಚ್ ಇಂದ ಇಲ್ಲಿಗೆ ನೋಡ್ಕೊಳ್ಳಿ, 11 ಇಂಚ್ ಇದೆ. 11 ಇಂಚಸ್ಗೆ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಶೇಪ್ ಅನ್ನು ಕೊಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದನ್ನ ಓಪನ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಾಲ್ಕು ಪೀಸ್ನ ಕಟ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಲೈನಿಂಗ್ ಅನ್ನ ಇಟ್ಬಿಟ್ಟು ಒಂದು 1.5 ಇಂಚಸ್ನಷ್ಟು ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಹಿಂಭಾಗ. ಇದು ಡಿಸೈನ್ ಆಗಿ ನಾನು ಬಾರ್ಡರ್ ಅನ್ನ ತೆಕ್ಕೊತಾ ಇದ್ದೀನಿ. ಹಾಗೆ ಮುಂಭಾಗವನ್ನು ಕತ್ತರಿಸಿಕೊಳ್ಳೋಣ.